ವ್ಲಾಗಾನ್ ವಿತ್ ರಾಘವ್ ಚಾನಲ್ಗೆ ಸ್ವಾಗತ. ಅವರಾಜ್ಯಗಳ ಮುಗಿಯುವಷ್ಟು ಹೊತ್ತಿಗೆ ನಮ್ಮ ವರುಣದೇವ ಕೃಪೆ ತೋರಿಸ್ಬಿಟ್ಟೆ. ಅದೇನು ಹೇಳ್ತಾರಲ್ಲ ಬ್ಯಾಡ್ ಲಕ್ ಅಂತ. ನಾನು ಶೂಟ್ ಮಾಡಬೇಕು ಬೋಟಲ್ಲಿ ನಿಂತು ಬಾರ್ಜಲ್ಲಿ ಅಥವಾ ಆ ಲಾಂಚಲ್ಲಿ ಶೂಟ್ ಮಾಡಬೇಕು, ನಿಮಗೆಲ್ಲ ತೋರಿಸ್ಬೇಕು ಅಂತ ತುಂಬ ಆಸೆಲಿದ್ದೆ. ಬಟ್ ನಮ್ಮ ವರುಣದೇವನ ಕೃಪೆ ಸ್ವಲ್ಪ ಜಾಸ್ತಿನೇ ಆಯ್ತು ಅನಿಸುತ್ತೆ. ಕ್ಯಾಮ್ರಾ ಹೊರಗೆ ತೆಗಿಯೋಕ್ಕೆ ಆಗಿಲ್ಲ. ಆ್ಯಂಡ್ ಆ ಬಾರ್ಜು ನಮ್ಮನ್ನು ಕರ್ಕೊಂಡು ಹೋಗಿಲ್ಲ. ನೆಕ್ಸ್ಟ್ ಬಾರ್ಜಿಗೆ ವೇಟ್ ಮಾಡಬೇಕಾಯಿತು. ಅದು ಲಾಸ್ಟ್ ಬಾರ್ಜು. ಆ ಬಾರ್ಜು ಹೋದರೆ ರಿಟರ್ನ್ ಬರೋಕ್ಕಾಗಲ್ಲ, ನಾನು ಅಲ್ಲೇ ಸ್ಟೇ ಮಾಡಬೇಕು. ಲೇಟ್ ಮಾಡಿ ಹೋಗಿದ್ದಕ್ಕೆ ಶಿಕ್ಷೆ ನನಗಿದು. ನನಗೆ ದೇವ್ರ ದರ್ಶನ ಮಾಡಬೇಕಂತ ತುಂಬ ಆಸೆ ಇತ್ತು. ಬಟ್ ದೇವರಿಗೆ ನನ್ನ ನೋಡೋ ಮನಸ್ಸಿರಲಿಲ್ಲ ಅನಿಸುತ್ತೆ. ಆಸೆಯೆಲ್ಲ ನಿರಾಸೆ ಆಗಿಬಿಡ್ತು. ನನ್ನ ಆಸೆಯೆಲ್ಲ ನಿರಾಸೆ ಆಗಿಬಿಡ್ತು. ಅಲ್ಲಿ ಬೈಕ್ ಹಚ್ಚಬೇಕು ಆ್ಯಂಡ್ ಅಲ್ಲಿ ನಾನು ಶೂಟ್ ಮಾಡಬೇಕು, ನಿಮಗೆಲ್ಲ ಅದನ್ನು ತೋರಿಸ್ಬೇಕಂತ ತುಂಬಾ ಆಸೆ ಪಟ್ಟಿದ್ದೆ. ಬಟ್ ದೇವ್ರಿಗೆ ಬೇರೆಯೇ ಇಷ್ಟ ಆಯ್ತು ಅನಿಸುತ್ತೆ. ತುಂಬಾ ಕಷ್ಟಪಟ್ಟು ಹೋಗಿದ್ದೆ. ಅದು ತುಂಬ ಟಯರ್ಡ್ ಕೂಡ ಆಗಿದ್ದೆ ಆ್ಯಕ್ಚುಲಿ. ಬಟ್ ಇಷ್ಟು ದೂರ ಬಂದು ಶೂಟ್ ಮಾಡೋಕ್ಕಾಗಿಲ್ವಲ್ಲ ಅನ್ನೋ ನೋವು ನನಗೆ ಕಾಡ್ತಾ ಇತ್ತು. ಈ ಸಿಗಂದೂರು ಜರ್ನಿ ವಿಡಿಯೋದ ಭಾಗವೊಂದನ್ನು ಯಾರು ವೀಕ್ಷಿಸಿದ್ದೀರೋ ಅವರು ಈ ಭಾಗವನ್ನು ಮುಂದುವರಿಸಿ, ಯಾರು ವೀಕ್ಷಣೆ ಮಾಡಿಲ್ಲವೋ ಅವರು ದಯವಿಟ್ಟು ಭಾಗವೊಂದನ್ನು ವೀಕ್ಷಿಸಿ ಅನಂತರ ಭಾಗ ಎರಡು ಅಂದರೆ ಈ ಭಾಗವನ್ನು ಮುಂದುವರಿಸಿ. ನಿಮಗೆ ಈ ವಿಡಿಯೋ ಸಿರೀಸ್ನ ಅದ್ಭುತ ಅನುಭವ ಆಗಬಹುದು ಅನ್ನೋದು ನನ್ನ ಅನಿಸಿಕೆ. ಬಟ್ ಪ್ರಕೃತಿ ಮುಂದೆ ನಮ್ಮದೇನೂ ನಡೆಯಲ್ಲ ಅಲ್ವಾ? ಅಂತೂ ವರುಣದೇವ ಸ್ವಲ್ಪ ಮಟ್ಟಿಗೆ ಶಾಂತನಾದ. ಕೊನೆ ಟ್ರಿಪ್ ಲಾಂಚ್ ಕೂಡ ಅದಾಗಲೇ ಸಿದ್ಧವಾಗಿತ್ತು. ಅಂತೂ ಬಾರ್ಜು ಸ್ಟಾರ್ಟ್ ಆಯಿತು.
ನೀವೊಮ್ಮೆ ಬಂದರೆ ಮತ್ತೆ ಮತ್ತೆ ಬರಬೇಕನ್ಸುತ್ತೆ. ನಿಜವಾಗ್ಲೂ ಇಲ್ಲಿ ಶಕ್ತಿನೇ ಆ ರೀತಿ ಇದೆ. ಇಲ್ಲಿ ಒಂದು ಆ ನಂಬಿಕೆ, ಆ ಒಂದು ಪವಾಡನೇ ಅಂತ ಹೇಳ್ಬೋದು. ತುಂಬ ವಿಚಿತ್ರವಾದ ಒಂದು ಶಕ್ತಿ ಇದೆ ಇಲ್ಲಿ ನನಗನ್ಸುತ್ತೆ. ಈ ದಡದಿಂದ ಆ ದಡಕ್ಕೆ ಬಾರ್ಜ್ ಮೇಲೆ ಹೋಗೋಕ್ಕೆ 20-25 minutes ಆಗುತ್ತೆ. ಡಿಪೆಂಡ್ಸ್ ಅಪಾನ್ ವೆದರ್. ರೈನಿ ಸೀಸನ್ ಆದರೆ, ತುಂಬ ಮಳೆ ಬೀಳ್ತಾ ಇದೆ ಅಂತಾದರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಓಕೆ, ಸ್ವಲ್ಪ ಹೋಗೋದು ಸ್ವಲ್ಪ ಡಿಲೇ ಆಗುತ್ತೆ. ಬಟ್ ರೀಸೆಂಟ್ ಪಾಸ್ಟಲ್ಲಿ ಕೋವಿಡ್ ಪ್ಯಾಂಡಮಿಕ್ ಒಂದು ಒಂದು ರಿಸ್ಟ್ರಿಕ್ಷನ್ ಇರೋದ್ರಿಂದ ಇಲ್ಲಿ ಸಾಟರ್ಡೆ ಆ್ಯಂಡ್ ಸಂಡೇ ಟೆಂಪಲ್ ಕ್ಲೋಸ್ ಮಾಡಿದ್ರಂತ ನಾನು ಕೇಳಿದ್ದೆ. ಬಟ್ ಇವಾಗೇನು ಗೊತ್ತಿಲ್ಲ, ಸಾಟರ್ಡೆ ಸಂಡೇ ಏನು ಮಾಡಿದ್ರಂತ ಗೊತ್ತಿಲ್ಲ. ಬಟ್ ಮುಂಚೆ ಕ್ಲೋಸ್ ಮಾಡಿದ್ರಂತ ಕೇಳಿದ್ದೀನಿ. ಬಟ್ ಇಲ್ಲಿ ಬರೋಕ್ಕಿಂತ ಮುಂಚೆ ಎನ್ಕ್ವೈರಿ ಮಾಡಿ ಬನ್ನಿ ಆ್ಯಂಡ್ ದರ್ಶನ ಪಡ್ಕೊಂಡು ಹೋಗಿ. ಓಕೆ, ತಲುಪಿದೆ. ಬಟ್ ಏನೂ ಶೂಟ್ ಮಾಡಲಿಕ್ಕಾಗಿಲ್ಲ. ಐ ಆಮ್ ರಿಯಲಿ ಸಾರಿ.
ಸೊ ಅಲ್ಲಿ ಟೆಂಪಲಿಗೆ ಹೋಗ್ತೀನಿ. ಟೆಂಪಲ್ ಆಲ್ಮೋಸ್ಟ್ ಕ್ಲೋಸ್ ಆಗಿಬಿಟ್ಟಿದೆ. ನನಗೆ ದೇವ್ರ ದರ್ಶನ ಮಾಡಬೇಕಂತ ತುಂಬ ಆಸೆ ಇತ್ತು, ಬಟ್ ದೇವರಿಗೆ ನನ್ನ ನೋಡೋ ಇಷ್ಟ ಇರಲಿಲ್ಲ ಅನಿಸುತ್ತೆ. ಸೊ ಹೊರಗಿಂದ ನಿಂತು ಕೈ ಮುಗಿದೆ. ಹೊರಗಡೆ ತುಂಬ ಮಳೆ ಬೀಳ್ತಾಯಿತ್ತು ಆ್ಯಂಡ್ ಲಾಸ್ಟ್ ಟ್ರಿಪ್ ಬಾರ್ಜ್ ಹೋಗ್ತಾ ಇತ್ತು. ಸೊ ಅದಕ್ಕೋಸ್ಕರ ಮತ್ತೆ ರಿಟರ್ನ್ ಬೈಕ್ ತೊಗೊಂಡು ಹೋದೆ. ತುಂಬ ಮಳೆ ಇತ್ತು. ಬಟ್ ಆ ಬಾರ್ಜು ಮಿಸ್ ಆಗ್ಬಿಡ್ತು. ನನಗೆ ವಿಧಿನೇ ಇರಲಿಲ್ಲ, ರಿಟರ್ನ್ ಬರಬೇಕಾಯಿತು. ಯಾವ ಬಾರ್ಜು ಇಲ್ಲ, ಏನೂ ಇರಲ್ಲ, ನೀವು ಅಲ್ಲೇ ಸ್ಟೇ ಮಾಡಬೇಕು. ಸೊ ರಿಟರ್ನ್ ದೇವಸ್ಥಾನಕ್ಕೆ ಬಂದೆ. ಆ ದೇವರು ಲೈಕ್ ನನಗೆ ದರ್ಶನ ಕೊಡಲೇಬೇಕಂತ ಮನಸ್ಸಿತ್ತು ಅನಿಸುತ್ತೆ. ಸೊ ನಾನು ಡಿಸೈಡ್ ಮಾಡಿದೆ ಅಲ್ಲೇ ಇರಬೇಕು ಆ್ಯಂಡ್ ನಾಳೆ ಬೆಳಿಗ್ಗೆ ದೇವ್ರ ದರ್ಶನ ಮಾಡಿ ಹೊರಟ್ರಾಯಿತು ಅಂತ. ಸೊ ಅದೇ ರೀತಿ ಬಂದು ಲಾಡ್ಜ್ ಎಲ್ಲ ಕೇಳಿದೆ, ಎಲ್ಲೂ ಲಾಡ್ಜ್ ಇಲ್ಲ, ಎಲ್ಲ ಬುಕ್ ಆಗಿದೆ. ವಿಶೇಷ ಏನಂದರೆ ನಾನು ಹೋಗಿರೋ ದಿನ ಅಮಾವಾಸ್ಯೆ. ಅಮಾವಾಸ್ಯೆ ದಿನ ಸಿಗಂದೂರು ಚೌಡೇಶ್ವರಿ ಟೆಂಪಲ್ ಪೂಜೆ ಒಂದು ಗ್ರ್ಯಾಂಡಾಗಿ ನಡೆಯುತ್ತೆ ಆ್ಯಂಡ್ ಅದು ತುಂಬ ಸ್ಪೆಷಲ್ ಅಂತ ಭಕ್ತಾದಿಗಳಲ್ಲಿ ಒಂದು ಭಾವನೆ ಇದೆ, ನಂಬಿಕೆ ಇದೆ. ಆ್ಯಂಡ್ ಬೇರೆ ಬೇರೆ ಪ್ಲೇಸ್ಗಳಿಂದೆಲ್ಲ ಬರ್ತಾರೆ ಅಮಾವಾಸ್ಯೆ ದಿನ, ಸ್ಪೆಷಲಿ ಅಮಾವಾಸ್ಯೆ ಪೂಜೆಗೆ. ಅದು ನನಗೆ ಗೊತ್ತಿರಲಿಲ್ಲ. ನಾನು ರ್ಯಾಂಡಮ್ ಆಗಿ ಹೋಗಿದ್ದೆ ಅಂತ, ನಾನು ಹಿಂಗೆ ಹೋಗಿದ್ದು ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ, ಬಟ್ ಅಮಾವಾಸ್ಯೆ ದಿನ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಅಲ್ಲಿ ಎಷ್ಟು ಜನ ಬಂದಿದ್ರು ಅಂದರೆ ನೈಟ್ ಸ್ಟೇ ಮಾಡೋಕ್ಕೆ ನನಗೆ ಒಂದೇ ಒಂದು ರೂಮ್ ಸಿಕ್ಕಿಲ್ಲ. ನಾನು ಅಷ್ಟೇ, ರೂಮ್ ತುಂಬ ಬೇಜಾರಾಯಿತು, ತುಂಬ ಬೇಜಾರಾಯಿತು, ಎಲ್ಲೂ ರೂಮ್ ಸಿಕ್ಕಿಲ್ಲ. ತುಂಬ ಚಳಿ ಬೇರೆ, ಮಳೆ ಬೇರೆ, ಫುಲ್ಲು ತೊಯ್ದಿದ್ದೀನಿ ಮಳೆಯಲ್ಲಿ, ಫುಲ್ಲು ನೆಂದಿದ್ದೀನಿ ಮಳೆಯಲ್ಲಿ ಆ್ಯಂಡ್ ನಡುಗ್ತಾ ಇದ್ದೀನಿ. ಅದೇ ದೇವ್ರಿಗೆ ಕೇಳ್ಕೊತಾ ಇದ್ದೆ, ದೇವರೇ ನನಗೇನಾದರೂ ರೂಮಿನ ವ್ಯವಸ್ಥೆ ಮಾಡಿಸಪ್ಪ, ನನಗೆ ಹೇಗಾದರೂ ಮಾಡಿ ರೂಮಿನ ವ್ಯವಸ್ಥೆ. ಈ ಚಳಿಲಿ ನನಗೆ ಮಲ್ಕೊಳಕ್ಕೆ ಆಗ್ತಾಯಿಲ್ಲ, ನನಗೆ ಇಲ್ಲಿ ನಿಜವಾಗ್ಲೂ ಆಗಲ್ಲ. ಆ ರೇನ್ ಕೋಟ್ ಒದ್ದೆ, ರೇನ್ ಕೋಟ್ ಬೇರೆ, ಇರಿಟೇಷನ್ ಆಗ್ತಾಯಿತ್ತು ನನಗೆ. ಬಟ್ ದೇವ್ರು ಕೇಳಿಸ್ತಾ ಅನ್ಸುತ್ತೆ ನನ್ನ ಮಾತು. ಅಲ್ಲೇ ಇದ್ದ ಒಬ್ಬ ವ್ಯಕ್ತಿ, ಅಂದರೆ ಅಲ್ಲಿ ಯಾರು ಆ ಬುಕ್ಕಿಂಗ್ ಕೌಂಟ್ರಲ್ಲಿ ಇದ್ದರೋ ಆ ವ್ಯಕ್ತಿ ನನ್ನನ್ನು ಗಮನಿಸ್ತಾ ಇದ್ದ ಅನಿಸುತ್ತೆ. ನನ್ನ ಹತ್ರ ಬಂದು ಹೆದರ್ಕೋಬೇಡಿ, ನೀವು ಇಲ್ಲೇ ಇರಿ. ತುಂಬ ಜನ ಇದ್ದರು, ಅವ್ರಿಗೆ ಯಾರಿಗೂ ರೂಮ್ ಸಿಗ್ತಾ ಇರಲಿಲ್ಲ, ರೂಮೇ ಇಲ್ಲ, ಅವರಿಗೆಲ್ಲ ಚಾಪೆ ಕೊಡ್ತಾ ಇದ್ರು. ಬಟ್ ನನ್ನ ಹತ್ರ ಆ ವ್ಯಕ್ತಿ ಬಂದು, ನೀವು ಉಳ್ಕೊಳ್ಳೋ ವ್ಯವಸ್ಥೆ ಮಾಡಿದ್ರಾಯ್ತಲ್ವ, ನಾನು ಮಾಡ್ತೀನಿ ಅಂತ ಹೇಳಿ ತಾನಿದ್ದ ರೂಮ್ನಲ್ಲಿ ನನಗೆ ಉಳಿಯೋ ವ್ಯವಸ್ಥೆ ಮಾಡಿಕೊಟ್ರು. ಅವರಿಗೆ ಆಲ್ರೆಡಿ ಲಾಡ್ಜ್ ಇತ್ತು, ಅದ್ರಲ್ಲಿ ನನಗೆ ಉಳಿಯೋ ವ್ಯವಸ್ಥೆ ಮಾಡಿಕೊಟ್ರು. ಆ್ಯಂಡ್ ನನಗೆ ಆ ದೇವರೇ ಬಂದು ಈ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾ ಇದೆಯೇನೋ ಅನಿಸ್ತಾ ಇತ್ತು ನನಗೆ ಆ ಟೈಮಲ್ಲಿ. ಸೊ ಇಟ್ ವಾಸ್ ರಿಯಲಿ ಅ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಮಾತ್ರ ಅಷ್ಟು ಸಾವಿರಾರು ಜನ ಇದ್ದಲ್ಲಿ ಯಾರಿಗೂ ರೂಮ್ ಸಿಕ್ಕಿಲ್ಲ, ನನಗೊಬ್ಬನಿಗೆ ನನ್ನ ಪರ್ಸನಲಾಗಿ ನನ್ನ ಹತ್ರ ಬಂದು ಆ ವ್ಯಕ್ತಿ ರೂಮ್ ಮಾಡಿಕೊಟ್ಟು ಆ್ಯಂಡ್ ಎಲ್ಲ ವ್ಯವಸ್ಥೆ ಮಾಡಿಕೊಟ್ರು. ಅದಕ್ಕೋಸ್ಕರ ಜನ ತುಂಬ ಬೇರೆ ಬೇರೆ ಕಡೆಗಳಿಂದೆಲ್ಲ ಬರ್ತಾರೆ ಅಂದ್ಕೊಳ್ತೀನಿ. ತುಂಬ ಜನ, ತುಂಬ ವಿಚಿತ್ರ ಶಕ್ತಿ ಇದೆ ಈ ಜಾಗಕ್ಕೆ ಅನಿಸುತ್ತೆ. ಅಲ್ಲಿ ರೂಮ್ಸ್, ಇನ್ನೊಂದು ವಿಷಯ, ಅಲ್ಲಿ ರೂಮ್ ಸಿಗದೇ ಇದ್ದರೆ ಇನ್ನೊಂದು ವ್ಯವಸ್ಥೆ ಮಾಡಿದ್ದಾರೆ. ತುಂಬ ದೊಡ್ಡ ಹಾಲ್ಗಳಿದೆ, ಓಕೆ, ಕಲ್ಯಾಣ ಮಂಟಪ ಮತ್ತು ಒಂದು ದೊಡ್ಡ ಹಾಲ್ ಇದೆ. ಸೊ ಅಲ್ಲಿ ಒಂದು ಚಾಪೆ ವ್ಯವಸ್ಥೆ ಮಾಡಿರ್ತಾರೆ. 10 ರುಪೀಸ್ ಐ ಗೆಸ್ ಚಾಪೆ ಕೊಡ್ತಾರೆ. ನಿಮ್ಮ ಹತ್ರ ಏನಾದರೂ ಹೊದ್ಕೊಳ್ಳೋಕ್ಕೆ ಏನೋ ಬೆಡ್ಶೀಟ್ ಏನಾದರೂ ಇದ್ದರೆ ನೀವು ಆ ಚಾಪೆ ಮೇಲೆ ಮಲ್ಕೋಬೋದು ಅಲ್ಲಿ.
ಇನ್ ಕೇಸ್ ರೂಮ್ ಸಿಕ್ಕಿಲ್ಲ ಅಂದರೆ ಆ ವ್ಯವಸ್ಥೆ ಕೂಡ ಇದೆ. ತುಂಬ ಗ್ರೇಟ್ ಅಲ್ವಾ, ಹೊರಗಿಂದ ಬಂದವ್ರಿಗೆ ಇನ್ ಕೇಸ್ ರೂಮ್ ಸಿಕ್ಕಿಲ್ಲ ಅಂದರೆ ಅಲ್ಲೇ ದೇವರ ಸನ್ನಿಧಿಲೇ ಅದೇ ಹಾಲಲ್ಲಿ ಮಲ್ಕೋಬಹುದು. ಇಲ್ಲಿ ಎರಡು ಹೊತ್ತು ಊಟ ಇರುತ್ತೆ, ಅಂದರೆ ಅನ್ನದಾಸೋಹ ಇರುತ್ತೆ. ದೇವ್ರ ಸನ್ನಿಧಾನಕ್ಕಂತ ಬಂದವರಿಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ, ಆಲ್ಮೋಸ್ಟ್ 12:30 ಆರ್ 1:00 ಮೇಲೆ. ಆಮೇಲೆ ರಾತ್ರಿ 7:30 ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ತೀನಿ. ಊಟದ ವ್ಯವಸ್ಥೆ ಇರುತ್ತೆ, ಫ್ರೀ ಊಟ ಇರುತ್ತೆ, ಅನ್ನ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಊಟ. ಬಂದ ಭಕ್ತಾದಿಗಳೆಲ್ಲರಿಗೂ ಊಟ ಸಿಗುತ್ತೆ ಅಲ್ಲಿ ಬಂದವರಿಗೆ. ಇದೊಂದು ಒಳ್ಳೆಯದಾಯ್ತಾ ಈ ಟೆಂಪಲಲ್ಲಿ. ಆ್ಯಂಡ್ ಆಮೇಲೆ ಅವರು ರೂಮ್ ವ್ಯವಸ್ಥೆ ಮಾಡಿಕೊಟ್ರು, ನೈಟಲ್ಲಿ ಸ್ಟೇ ಮಾಡಿದೆ. ಆ್ಯಂಡ್ ಬೆಳಿಗ್ಗೆ 5:00 ದೇವಿ ದರ್ಶನವೂ ಆಯಿತು, ಮಂಗಳಾರತಿ ಕೂಡ ಆಯಿತು. ದೇವರು ದರ್ಶನ ಹತ್ತಿರದಿಂದ ಮಾಡಿದೆ. ಆ್ಯಂಡ್ ತುಂಬ ಖುಷಿಯಾಯಿತು, ಮಾತ್ರ ತುಂಬ ಖುಷಿಯಾಯಿತು. ಆ್ಯಂಡ್ ರಿಟರ್ನ್ ಹೊರಟೆ, ಟಿಫನ್ನೆಲ್ಲ ಮಾಡಿಬಿಟ್ಟು ಬೆಳಿಗ್ಗೆ 8:00 ಅಲ್ಲಿಂದ ಬಿಟ್ಟೆ. ಸುಬ್ಬಾರ್ ಜೊತೆ ಬರಬೇಕಲ್ವಾ, ಇಲ್ಲಾಂದರೆ ಆಮೇಲೆ ತುಂಬ ರಶ್ ಆಗ್ತಾ ಹೋಗುತ್ತೆ, ಆಮೇಲೆ ತುಂಬ ಜನ ಸೇರ್ತಾರೆ, ಆಮೇಲೆ ಬಾರ್ಜಲ್ಲಿ ತುಂಬ ದೊಡ್ಡ ಕ್ಯೂ ಇರುತ್ತೆ. ಹಾಗಾಗಿ ಹೊರಟೆ. ನನಗೆ ಯಾರು ರೂಮಿನ ವ್ಯವಸ್ಥೆ ಮಾಡಿದ್ರಲ್ವ, ಅವರು ಬೆಂಗಳೂರಿಂದ ಬಂದವರಾಗಿದ್ದರು ಆ್ಯಕ್ಚುಲಿ. ಸೊ ಅವರಿಗೂ ನಾನು ಅಪ್ ಟು ಸಾಗರ ತನಕ ಡ್ರಾಪ್ ಕೊಟ್ಟೆ ನನ್ನ ಬೈಕಲ್ಲಿ. ಸೊ ಅವರು ನನ್ನ ಜೊತೆ ಬಂದರು, ಆ್ಯಂಡ್ ಅವರಿಗೂ ಥ್ಯಾಂಕ್ಸ್ ಹೇಳಿದೆ ಆ್ಯಕ್ಚುಲಿ. ಬಟ್ ನಂಗೆ ತುಂಬ ಖುಷಿಯಾಗ್ತಿದ್ದೇನೆಂದರೆ, ಫೈನಲಿ ನಾನು ನಿಮಗೆ ಬಾರ್ಜ್ ಅಥವಾ ಲಾಂಚ್ ಜರ್ನಿಯ ವಿಡಿಯೋನ ನಿಮಗೆ ಪ್ರೆಸೆಂಟ್ ಮಾಡೋಕ್ಕೆ ಆಗ್ತಾ ಇದ್ದೆ ಅಲ್ಲ ಅನ್ನೋ ಒಂದು ಖುಷಿ ತುಂಬಾ. ಜೊತೆ ಬಂದ್ಬಿಡ್ದೆ, ಓ ಮೈ ಗಾಡ್, ಎಷ್ಟು ವೆಹಿಕಲ್ ಇತ್ತಂದರೆ ಅಲ್ಲಿ ಕನಿಷ್ಠ ಒಂದು 100 ವೆಹಿಕಲ್ಸ್ ಮೇಲಿತ್ತು ಅನಿಸುತ್ತೆ. ಬಾರ್ಜಿಗೆ ಹೋಗೋಕ್ಕೆ ಆಲ್ರೆಡಿ ನೈಟ್ ಬಂದವರು, ಅವರೆಲ್ಲ ರಿಟರ್ನ್ ಹೋಗೋಕ್ಕೆ ಆಲ್ರೆಡಿ ಬಂದಿದ್ದರು ಫಸ್ಟ್ ಟ್ರಿಪ್ಪಿಗೆ. ಸೊ ಐ ವಾಸ್ ಲೈಕ್ ನನಗೀಗ ಸಿಗಲ್ಲ ಅಂತ, ನನಗೆ ಈಗ ಎಷ್ಟೊತ್ತು ನಿಲ್ಲಬೇಕು ಕ್ಯೂನಲ್ಲಿ ಅಂತ. ಆ್ಯಂಡ್ ಅವರಿಗೆ ಸ್ವಲ್ಪ ಜನ ಪರಿಚಯ ಇದ್ದರು, ಬೋಟವರು ಸ್ವಲ್ಪ ಬೋಟ್ ಡ್ರೈವರ್ಸ್ ಎಲ್ಲ ಪರಿಚಯ ಇದ್ದರು ಇವರಿಗೆ. ಸೊ ನನಗೆ ಯಾರು ನಾನು ಡ್ರಾಪ್ ಕೊಡೋಕ್ಕೆ ನಾನು ಕರ್ಕೊಬಂದು ಅವರು ಅವರಿಗೆ ಹೇಳಿಬಿಟ್ಟು ನನಗೆ ಸ್ಪೆಷಲ್ ಎಂಟ್ರಿ ಕೊಟ್ಟರು. ಆ್ಯಂಡ್ ನಾನು ಬೋಟಲ್ಲಿ ಹೋದೆ.
ಸೊ ಫೈನಲಿ ಆ ಕ್ಯೂದಲ್ಲಿಲ್ಲೋ ಒಂದು ಜಂಜಾಟದಿಂದ ತಪ್ಪಿಸ್ಕೊಂಡು ಸೀದಾ ಬೋಟ್ ಮೇಲೆ ಗ್ರ್ಯಾಂಡಾಗಿ ಎಂಟ್ರಿ ಕೊಟ್ಟೆ. ಬಾರ್ಜ್ ಅಥವಾ ಲಾಂಚ್ ಜರ್ನಿಯ ವಿಡಿಯೋನ ನಿಮಗೆ ಪ್ರೆಸೆಂಟ್ ಮಾಡೋಕ್ಕೆ ಆಗ್ತಾ ಇದ್ದೆ ಅಲ್ಲ ಅನ್ನೋ ಒಂದು ಖುಷಿ ತುಂಬಾ ಇತ್ತು. ಇಲ್ಲಿ ಏನು ಗೊತ್ತಾ, ಇಲ್ಲಿ ಸಾಗರದಿಂದ ಸಿಗಂದೂರಿಗೆ ಲೋಕಲ್ ಬಸ್ಗಳು ಕೂಡ ಬರುತ್ತೆ. ಆ ಬಸ್ ಕೂಡ ಇದರಲ್ಲೇ ಟ್ರಾವೆಲ್ ಮಾಡುತ್ತೆ. ಆ್ಯಂಡ್ ಟೂರಿಸ್ಟ್ ವೆಹಿಕಲ್ ಕೂಡ ಇದರಲ್ಲೇ ಇರುತ್ತೆ. ನೋಡಿರ್ಬೇಕಲ್ವ ನೀವು ಅಲ್ಲಿ ನೋಡಿ, ಟ್ಯಾಂಪೋ, ಕಾರ್ಗಳು, ಬೈಕ್ಗಳು, ಬಸ್ಗಳು, ಇವನ್ ಜನರು ಅದನ್ನೆಲ್ಲ ಕ್ಯಾರಿ ಮಾಡುತ್ತೆ. ಎಷ್ಟು ಸ್ಟ್ರೆಂತ್ ಇರ್ಬೋದಲ್ವಾ ಈ ಚಿಕ್ಕ ಬೋಟ್ಗೆ. ಅನ್ಬಿಲೀವಬಲ್ ಅನಿಸುತ್ತೆ ನನಗೆ. ನಾನು ಫಸ್ಟ್ ಟೈಮ್ ಬಂದಾಗ ನನಗೆ ವಿಚಿತ್ರ ಅನಿಸ್ಬಿಡ್ತು, ಇದೇನಿದು ಈ ರೀತಿ ಇಷ್ಟೊಂದು ವೇಟ್ ತೊಗೊಂಡೋಗ್ತಾ ಇದೆಯಲ್ಲ ಇಷ್ಟು ಚಿಕ್ಕ ಬೋಟು ಅಂತ. ನಿಜವಾಗ್ಲೂ ಯಾರು ನೋಡಿರಲ್ವೋ ಅವರಿಗಂತೂ ಫಸ್ಟ್ ಟೈಮ್ ನಿಜವಾಗ್ಲೂ ವಿಚಿತ್ರ ಆಗೋದಂತೂ ಗ್ಯಾರಂಟಿ. ಬಾರ್ಜ್ ಮೇಲೆ ಹತ್ತಾಯಿತು, ಮತ್ತೆ ಕೇಳಬೇಕಾ ನಮ್ಮ ವಿಡಿಯೋ ಚಿತ್ರೀಕರಣ ಶುರು. ಅಂತೂ ಬಾರ್ಜ್ ಸ್ಟಾರ್ಟ್ ಆಯಿತು.
ಮುಂದಿನ ಭಾಗದಲ್ಲಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನನ್ನು ಪ್ರೆಸ್ ಮಾಡಿ, ನಿಮಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ.